ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೂತ ಅವರು. ರಾಹುಲ್ ಗಾಂಧಿ ಅಮೇರಿಕೆಯಲ್ಲಿ ಮಾತನಾಡುತ್ತಿರೋದು ಇಲ್ಲಿ ಭಾಳ ಸದ್ದು ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಬಿ ಜೆ ಪಿ ನಾಯಕರಿಗಂತೂ ದೊಡ್ಡ ಥ್ರಿಲ್ಲಿಂಗ್ ವಿಷಯ ಆಗಿದೆ. ಶಾರ್ ಅವರಿಗಂತೂ ಇನ್ನೂ ನುಂಗಲಾರದ ಬಿಸ್ತುಪ್ಪ ಆಗಿದೆ. ರಾಜನಾಥ್ ಸಿಂಗ್ನವರಿಗೂ ಮೋದಿಯವರಿಗೂ ಏನು ಅಪ್ಪ ಇವನು ಏನು ಮಾತಾಡ್ತಿದ್ದಾನೆ ಅಲ್ಲೋಗೆ ಅಂತೇಳಿ. ಯಾಕಂದರೆ ಈಗಾಗಲೇ ಮೋದಿ ವಿರೋಧಿ ಅಲೆ ದೇಶ ತುಂಬ ಸಣ್ಣಗೆ ಹೇಳ್ತಾ ಇದೆ ಮೆಲಕ್ಕೆ. ಅಂಥ ಸಮಯದಲ್ಲೇ ರಾಹುಲ್ ಗಾಂಧಿ ಏನಕ್ಕೇನೇ ಪ್ರಕಾರ ಏನು ಅಮೇರಿಕನ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಬಿ ಜೆ ಪಿ ನಾಯಕರ ಅಂಬೋಣ. ಅದರಲ್ಲೂ ಮುಖ್ಯವಾಗಿ ನಮ್ಮ ಶಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರ, ಇಲ್ಲ ಮೀಸಲಾತಿ ರದ್ದಾಗಕ್ಕೆ ಸಾಧ್ಯವಿಲ್ಲ, ನಾವು ಮಾಡೋದಿಲ್ಲ ಬಿ ಜೆ ಪಿ ಇರೋವರೆಗೆ. ಯಾಕೆ ಈ ಮಾತನ್ನು ಹೇಳಿದರು ಇವರು? ಕುಂಬಳಕಾಯಿ ಕಾರಣ ಅದು ಹೆಂಗೆ ಮುಂದೆ ನೋಡಿ ಅಂತ ಏನು ಅವಶ್ಯದ? ಹೌದು ಅದ ಅಸಾಧ್ಯದ ಮೀಸಲಾತಿನ. ಮೀಸಲಾತಿ ಮುಟ್ಟಿದ್ರೆ ಸರ್ಕಾರ ಬಿದ್ದು ಹೋಗ್ತದೆ, ಸತ್ಯದ ಅದು ನೀವು ಹೇಳ್ತಾ ಇದ್ರು ಜನರಿಗೆ. ಇಲ್ಲ ನಾವು ಮೀಸಲಾತಿ ತೆಗೆಯೋರಲ್ಲ ಅಂತ. ಯಾಕಂದ್ರೆ ನಿಮ್ಮ ಮೇಲೆ ಮೀಸಲಾತಿ ತೆಗಿಬೋದು ಇವರು ಅನ್ನೋಂಥ ಭಯವನ್ನು ಮೋಸ್ಟ್ಲಿ ರಾಹುಲ್ ಗಾಂಧಿಯವರು ಹುಟ್ಟಿಸ್ತಾ ಇದ್ದಾರೆ ನಿಮ್ಗೆ ಅನಿಸೋದು. ಆದರೆ ಇತಿಹಾಸವನ್ನು ನೋಡಿದಾಗ, ಬಿ ಜೆ ಪಿ ಇತಿಹಾಸವನ್ನು ನೋಡಿದಾಗ, ಆರ್ ಎಸ್ ಎಸ್ ಇತಿಹಾಸವನ್ನು ನೋಡಿದಾಗ ವಿಶೇಷವಾಗಿ ಇತ್ತೀಚೆಗಿಂತೆ ಅದಿಲ್ಲ. ಆದರೆ ಆರಂಭ ಅಂತಲ್ಲ, ನಮ್ಮ ಗೋಳ್ವಾಲ್ಕರ್ ವಿಚಾರ ಆಗಿರ್ಬೋದು, ಆಚಾರ್ಯರ ನಮ್ಮ ಇನ್ನೊಬ್ಬರ ವಿಚಾರಗಳಾಗಿರ್ಬೋದು, ಇವರೆಲ್ಲರೂ ಮೀಸಲಾತಿಯನ್ನು ವಿರೋಧಿಸೋರ ಮೆರಿಟನ್ನು ಗುಣವನ್ನು ಆದರ್ಶವಾಗಿಟ್ಕೊಂಡಂಥವ್ರು ಅದನ್ನು ಸುಳ್ಳಲ್ಲ. ಜನಸಂಘದ ಅಭಿಪ್ರಾಯ ಆಗಿದ್ದು ಆ ಜನಸಂಘದ ಮುಂದುವರಿಕೆನೇ ಇದು ಏನಪ್ಪ ಅಂತಂದ್ರೆ ಭಾರತೀಯ ಜನತಾ ಪಕ್ಷ. ಇವತ್ತು ಅವ್ರಿಗೆ ಗೊತ್ತಾಗಿದೆ, ಭಾರತೀಯ ಜನತಾ ಪಕ್ಷಕ್ಕೂ ಆಯಿತು, ಆರ್ ಎಸ್ ಎಸ್ ಗೊತ್ತಾಗಿದೆ, ಇಲ್ಲಪ್ಪ ನಾವು ಒ ಬಿ ಸಿ ಎಸ್ ಸಿ ಮತ್ತು ಆದಿವಾಸಿಗಳನ್ನು ಬಿಟ್ಟರೆ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ. ಮತ್ತು ಮೀಸಲಾತಿ ನೀವು ನೀತಿಯನ್ನು ರದ್ದು ಮಾಡೋದಿಲ್ಲ, ಅದು ಅಸಾಧ್ಯ ಐತಿ, ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಸಪೋಸ್ ಏನಾದರೂ ಅದನ್ನು ಹೇಳಿದರೆ ಇದುವರೆಗೆ ಇನ್ಡೈರೆಕ್ಟ್ ಇತ್ತು, ಅದು ಇವರು ಡೈರೆಕ್ಟಾಗಿ ನೀವು ಹೇಳಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಸೋಲು ಗ್ಯಾರಂಟಿ ಇಲ್ಲ. ಯಾಕಂದರೆ ಮಹಾರಾಷ್ಟ್ರದ ಲಕ್ಷಣದ ಹರಿಯಾಣದಲ್ಲಿದ, ಅದೇ ಕಾಲಕ್ಕೆ ಈ ಜಮ್ಮು ಕಾಶ್ಮೀರದಲ್ಲಿದ. ಈಗ ಶಾರ್ ಅವರು ಆ ದಿಶೆಯಲ್ಲೇ ನೀವು ಮೀಸಲಾತಿ ವಿರೋಧಿಗಳು ಅನ್ನುವಂಗೆ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗೆ. ಆದರೆ ಕಾಂಗ್ರೆಸ್ಸಿನ ನಾಯಕರ ಮೂಲತಃ ಗಾಂಧಿಯವರಾಗಿರ್ಬೋದು, ನಂತರ ದಿನದಲ್ಲಿ ಇಂದಿರಾ ಗಾಂಧಿಯವರಾಗಿರ್ಬೋದು ಮತ್ತು ದೇವರಾಜ ಅರಸರವರಾಗಿರ್ಬೋದು, ಇವರೆಲ್ಲರೂ ಮೀಸಲಾತಿ ತಂದವರು ಇವರು. ಅಂದಾಗ ನೀವು ಕಾಂಗ್ರೆಸ್ಸಿನ ಬಗ್ಗೆ ಸಂಶಯಪಡೋ ಅವಶ್ಯಕತೆ ಇಲ್ಲ. ಮತ್ತು ಅವರು ಸ್ಪಷ್ಟವಾಗಿ ಇವತ್ತು ಅಮೇರಿಕೆಯಲ್ಲಿ ಅಥವಾ ವಾಷಿಂಗ್ಟನ್ದಲ್ಲೇ ಏನು ಮಾತಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು, ಅವರು ಸಹಿತ ಮೀಸಲಾತಿ ಕಿತ್ತಾಕ್ತೀವಿ ತೆಗಿತೀವಿ ಅಂತಲ್ಲ, ಯಾವಾಗ ಸಮಾನತೆ ಬರ್ತದನೋ ಆಗ ತಾನ ಹೋಗ್ತದೆ ಅನ್ನೋಂಥ ಮಾತು, ಆಗ ವಿಚಾರ ಮಾಡುವಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ. ಸಮಾನತೆ ಐತಲ್ರಿ ಈಗ ಶಾರ್ ಅವರ ರಾಜಕೀಯ ಸಮಾನತೆ ಐತಿ ನಮ್ಮಲ್ಲಿ ಇಲ್ಲ ಅಂತಲ್ಲ, ಸಾಮಾಜಿಕ ಸಮಾನತೆ ಎಲ್ಲದ, ಜಾತಿ ವ್ಯವಸ್ಥೆ ಇನ್ನೂ ನಮ್ಮ ಜೀವಂತದ. ಅಸ್ಪೃಶ್ಯರಿಗೆ ನಾವು ಯಾವ ರೀತಿ ನೋಡ್ತಾ ಇದ್ದೀವಿ ಜಗತ್ತಿಗೆ ಗೊತ್ತಿರೋಂಥ ವಿಷಯ ಇದೆ. ಜಾತಿ ಪದ್ಧತಿಯಿಂದಾಗಿ ಈ ದೇಶ ಎಷ್ಟೊಂದು ತೊಂದರೆ ಅನುಭವಿಸಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಇದೆ. ಇವತ್ತಿನ ಧರ್ಮ ನೆಲೆಗಟ್ಟಿನಲ್ಲ ಇವತ್ತು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ರೆ ಆ ಧರ್ಮದಲ್ಲೂ ರಾಜಕೀಯ ಇದು ಬೆರೆತಿದ ಅವನದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಅಂದಾಗ ಇಂಥ ಒಂದು ಕುಷ್ಟಕರವಾದಂಥ ಜಾತಿ ಪದ್ಧತಿ ಅದು ಧರ್ಮ ಪದ್ಧತಿ ಬಗ್ಗೆ ಈ ಒಂದು ಸಂದರ್ಭದಲ್ಲೇ ರಾಹುಲ್ ಗಾಂಧಿಯವರು ಧರ್ಮದ ಬಗ್ಗೆ ಮಾತಾಡಲಾರದ ಒಂದು ಮಾತಾಡಿದ ನಿಮಗೆ ಗೊತ್ತದು, ನೀವು ಅದನ್ನು ಪಾಲಿಸೋದು ಬಂದಂಥವ್ರು ಮತ್ತು ನೀವು ಸರ್ಕಾರ ಒಂದು ಮಾಡ್ಕೊಂಡು ಬಂದಂಥದ್ದು ಹಿಂದುತ್ವ ನೆಲೆಗಟ್ಟಲು 80-20 ಮಾಡಿದಿರಿ, ಜಾತಿ ಅಂತ ಐತೆ ಐತೆ ಅದು ಒಳಹಿರುವಾಗೆ ಅದನ್ನು ನಿಮ್ಮಿಂದ ಅದನ್ನು ಮುಚ್ಚುಸವಾಗಿ ಇರ್ಬೋದು, ಮತ್ತೆ ಟ್ರಿಕ್ಸ್ ಇರ್ಬೋದು, ಅವ್ರದ್ದು ತಂತ್ರ ಮಾಡಿ ಮಾಡ್ತಿರ್ತಾರೆ. ಅಥವಾ ಮುಂದಿನ ಎಲೆಕ್ಷನ್ದಲ್ಲಿ ನಾವು ಗೆಲ್ಲಬೇಕು ಅನ್ನೋ ಅಭಿಲಾಷೆ ಅವ್ರಿಗೆ ಇರಬೇಕು. ಕಾಂಗ್ರೆಸ್ ಅಂತ ಮೂಲತಃ ಮೀಸಲಾತಿ ಅಂತಂದದ ಸತ್ಯವಾದ ಅದ್ರ ಕಿತ್ತಾಕೋದು ಯಾವಾಗಪ್ಪ ಅಂದರೆ ಸಮಾನತೆ ಬಂದಾಗ, ಸಮಾನತೆ ಬರೋದು ಯಾವಾಗ? ಜಾತಿ ನೆಲೆಗಟ್ಟಿನಲ್ಲಿ ಸಮಾನತೆ ಬರೋದು ಭಾಳ ಕಷ್ಟದ. ಯಾಕಂದರೆ ಮೀಸಲಾತಿ ಮಾಡಿದ್ದೀವಿ, ಇವತ್ತು ಅನೇಕ ಎಸ್ ಸಿ ಎಸ್ ಟಿ ಮಕ್ಕಳು ಅವ್ರ ಮೀಸಲಾತಿ ಈ ಅಡಿಯಲ್ಲಿ ಸಹಿತ ಅವ್ರಿಗೆ ಕೆಲವೊಬ್ಬರಿಗೆ ಮಕ್ಕಳಿಗೆ ಅವಕಾಶ ಸಿಗ್ತಾ ಇಲ್ಲ. ಇವತ್ತು ಪ್ರೈವಟೈಸೇಷನ್ ಬಂದಿದ್ದೇನ ಈ ಮೀಸಲಾತಿಯನ್ನು ತಪ್ಪಿಸಲು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದನ್ನು ಕಾಂಗ್ರೆಸ್ಸಿಗೆ ತಂದಿರ್ಬೋದು, ಕಾಂಗ್ರೆಸ್ಸಿಗರಲ್ಲಿಯೂ ಈ ಒಂದು ಮೀಸಲಾತಿ ವಿರೋಧಿಗಳಿದ್ದಾರೆ ಇಲ್ಲಂತಲ್ಲ. ಆದರೆ ಈ ಮೇಲ್ವರ್ಣ ಯೋಜನೆ ಯಾರಾದರೂ ಸಹ ಸಹಜವಾಗಿ ತಮ್ಮ ಅಧಿಕಾರ ಹೋಗ್ತದೆ ಅಂದ ತಕ್ಷಣ ಅದು ವಿರೋಧ ಮಾಡೇ ಮಾಡ್ತಾರೆ ಆ ನೆಲೆಯಲ್ಲೇ. ಇದನ್ನು ನಾವು ಹೇಳುವಂಥ ಮಾತು ಇವತ್ತು ಶಾರ್ ಅವರು ಹೇಳಿದಂಥದ್ದು ಭಾಳ ಸತ್ಯದ. ಮೀಸಲಾತಿಯನ್ನು ಅದನ್ನು ರದ್ದು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದರೊಳಗೆ ಒಂದು ಮತ್ತೊಂದು ರೂಪಲ್ಲಿ ಹೇಳಿದಾರೆ, ಎಲ್ಲಿವರೆಗೆ ಸಮಾನತೆ ಬರೋದಿಲ್ಲೋ ಅಲ್ಲಿವರೆಗೆ ಸಮಾನತೆ ಈಗಿಲ್ಲ ಅಂದಂಗೆ ಆಯ್ತಲ್ಲ.
ಆರ್ಥಿಕವಾಗಿ ಇಲ್ಲಲ್ರಿ. ಬಡವ್ರ ಸಂಖ್ಯೆ ಜಗತ್ತಿನಲ್ಲಿ 136 ನಂಬರ್ ಅದ, ಶ್ರೀಮಂತಿಕೇಳಿ ನಾವು 5 ನಂಬರ್ ಇದ್ದೀವಿ. ಈ ರೀತಿ ನಾನು ಸಿಂಗಂದ್ರೆ ಏನದು? ಅದು ಎಲ್ಲ ಜನರು ಪ್ರತಿಯೊಬ್ಬನ ಇನ್ಕಮನು, ಪ್ರತಿ ವ್ಯಕ್ತಿ ಇನ್ಕಮನು 5 ಶ್ರೀಮಂತಾಗಿ ಉಳಿಬೇಕಲ್ಲ. ಇಲ್ಲ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ದೊಡ್ಡ ಟೋಟಲ್ ದುಡ್ಡನ್ನ ನಾವು ಏನಪ್ಪ ಡಿವೈಡ್ ಮಾಡಿ ನಾವು 5 ನಂಬರ್ಪ್ಪ ಅಂತ ಹೇಳ್ತಾ ಇದ್ವಿ. ಆದರೆ ಕೆಲವೇ ಕೆಲವು ಜನರು ದುಡ್ಡು ಕೊಡ್ತದೆ 10% ಜನರಲ್ಲೇ. ಅದನ್ನು ರಾಹುಲ್ ಗಾಂಧಿಯವರು ಮಾತಾಡ್ತಾ ಇದ್ದಾರೆ, ಎಲ್ಲಿ ಹೋಗಲಿಲ್ಲ. ಇಲ್ಲೇ ಬಡತನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಈ ಬಡತನಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ತೋಚಿದ್ದೇನಪ್ಪ ಅಂದ್ರೆ ಯಾರ್ಯಾರು ಎಷ್ಟು ಜಾಸ್ತಿ ಪರ್ಸೆಂಟೇಜ್ ಇದ್ದಾರೆ ಅಷ್ಟು ಪರ್ಸೆಂಟೇಜ್ ಅವ್ರು ಕೊಟ್ಟು ಬಿಡೋಣಪ್ಪ ರಿಸರ್ವೇಷನ್ ಅಂತ ಮಾತದ. ಇದು ಇವತ್ತಿನ ವಿಷಯ ಅಲ್ಲರಿ, ಕಾಂಶಿರಾಮ ಮೂಲಕ ಇತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಒಪ್ಪಿರಲಿಲ್ಲ. ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಆಗಿರ್ಬೋದು, ರಾಜೀವ್ ಗಾಂಧಿ ಅವ್ರದ್ದಾಗಿರ್ಬೋದು, ಪಿ ವಿ ನರಸಿಂಹರಾಯ ರಾಯರ ಕಾಂಗ್ರೆಸ್ ಆಗಿರ್ಬೋದು, ಮನಮೋಹನ್ ಸಿಂಗರ ರಾಜಕಾರಣ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು, ಪ್ರಧಾನಮಂತ್ರಿಗಿರಿ ಆಗಿರ್ಬೋದು, ಆ ಎಲ್ಲ ಸಂದರ್ಭದಲ್ಲಿ ಮೇಲ್ವರ್ಣೀಯ ಜನ್ಯ ಏನು ಜಾತಿಗಳಿದ್ದಾವೆ ಅಥವಾ ಮೇಲ್ವರ್ಣೀಯ ಧರ್ಮಗಳೇನಿದ್ದಾವೆ. ವರ್ಣ ಅಂದರೆ ಹಿಂದೂ ಧರ್ಮದಲ್ಲೇ ಬರುವಂಥದ್ದು, ಮತ್ತೆಲ್ಲಿ ಬರುವಂಥದ್ದಲ್ಲ. ಬೇರೆ ಬೇರೆ ಧರ್ಮಗಳಲ್ಲೇ ಜನಾಂಗೀಯವಾದ ಬರ್ತದೆ, ಮತ್ತೇನು ಬರ್ತದೆ. ಆದರೆ ಹಿಂದೂತ್ವದಲ್ಲಿ ಏನು ಬರ್ತದಪ್ಪ ಅಂದ್ರೆ ಧರ್ಮ ನೆಲೆಗಟ್ಟಿನ ಮಾತು ಬರ್ತವೆ, ಅದ್ರಲ್ಲಿ ಜಾತಿಗಳು ಬರ್ತವೆ, ವರ್ಣ ಅಂತ ಬರ್ತದೆ ಹಿಂದೂತ್ವದಲ್ಲಿ. ಆ ಮೇಲ್ವರ್ಣೀಯ ಜನ್ಯ ಜಾತಿ ಕೈಯಲ್ಲಿ ಅಧಿಕಾರ ಇರೋದ್ರಿಂದಾಗೆ ಜಾತಿ ಬೇಡಪ್ಪ ಹೋಗಲಿ, ಯಾಕಂದ್ರೆ ನಮ್ಮ ದೇಶ ಹೊಡಿತೈತಿ ಅಂತ ಹೇಳ್ತಾ ಹೇಳ್ತಾ ಅದ್ರ ಜಾತಿನ ಉಳಿಸೋ ಮುಂದೆ ನಾವು ಇದು ಸುಳ್ಳಲ್ಲ. ಜಾತಿ ನಮಗೆ ಬ್ಯಾಡ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ಯಾಕೆ ಕಾಲ ಬಿಡಬೇಕಾಗಿತ್ತು? ಒಂದಿದ್ದು ಎರಡನ್ನೂ ಎಲ್ಲರೂ ಪ್ರಾಕ್ಟೀಸ್ ಮಾಡೇ ಮಾಡ್ತೀವಲ್ಲ. ಜಾತಿ ಬಿ ಜೆ ಪಿಗರಿರಲಿ, ಕಾಂಗ್ರೆಸ್ಗರಿರಲಿ, ಮತ್ತೊಂದು ಯಾವುದೋ ಪಕ್ಷದವರಿರಲಿ, ನಾವೆಲ್ಲರೂ ಜಾತಿಯ ಪ್ರಾಕ್ಟೀಸ್ ಮಾಡೇ ಮಾಡ್ತೀವಿ. ಇವತ್ತು ಯಾರ ಮನಸ್ಸಿನಲ್ಲೂ ಮೇಲ್ಜಾತಿಯವರಲ್ಲಿರ್ಬೋದು, ಅದು ಇನ್ನುಳಿದ ಯಾವುದೋ ಕೋಮಿನಲ್ಲಿರ್ಬೋದು, ಕೆಳಜಾತಿಯ ಹೆಣ್ಣು ತರೋದಾಗಲಿ ಗಂಡಿಗೆ ಕೊಡೋದಾಗಲಿ ನಾವು ವಿಚಾರ ಮಾಡೋದೇ ಇಲ್ಲ. ಅದು ನಮ್ಮ ಮನಸ್ಸಿಗೆ ಬರ್ತಾನೇ ಇಲ್ಲ. ಈವನ್ ಮೇಲ್ಜಾತಿಗಳ ಏರಿಯಾದಲ್ಲೇ ಕೆಳಜಾತಿ ಜನರಿಗೆ ನಾವು ಇವತ್ತು ಮನೆಗಳು ಸಹಿತ ಬರೀ ಕೊಡ್ತಾರೆ. ಇದು ವಾಸ್ತವ ಸತ್ಯಗಳಿವೆಲ್ಲ. ಇಂಥ ಪ್ರಸಂಗದಲ್ಲಿ ಮೀಸಲಾತಿ ಅನಿವಾರ್ಯ. ಆ ಮೀಸಲಾತಿ ಸಹಿತ ಇವತ್ತು ಡಿಸಾಲ್ವ್ ಮಾಡಬೇಕು ಅಂತ ಹೇಳ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ ಇದ್ದು ಓಪನ್ ಮಾರ್ಕೆಟ್ ಮಾಡಿತ್ತು. ಯಾಕಂದರೆ ಓಪನ್ ಮಾರ್ಕೆಟ್ ಆದ ಅಂದರೆ ಕಾಶಿಕರಣ ಅವ್ರು ಬಿಟ್ಟಿದ್ದು ಪ್ರವೇಶ ಅವ್ರು ತೋಳಿಕೆ ನಾವೇನು ಮಾಡೋರು? ಇವತ್ತು ಕಾಶಿಕರಣ ಹೆಚ್ಚು ಮಾಡ್ತಾ ಇದ್ದಾರೆ ಮೋದಿಯವರು. ಮತ್ತು ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಕಳೆದ 10 ವರ್ಷಗಳಿಂದ ನೋಡಿದ್ದಿದೆ ಎಲ್ಲ ಕಾರ್ಪೊರೇಟ್ಗಾಗಿ ಕೊಡ್ತಾ ಇದ್ದಾರೆ. ಎಲ್ಲನೂ ಗೌರ್ಮೆಂಟ್ ಅನೇಕ ಪಬ್ಲಿಕ್ ಸೆಕ್ಟರ್ಗಳನ್ನ ಪ್ರೈವೇಟ್ಗಾಗಿ ಕೊಡ್ತಾ ಇದ್ದಾರೆ. ಆ ಪ್ರೈವೇಟ್ದವರು ಮತ್ತು ಈ ಮೀಸಲಾತಿನ ಎಲ್ಲಿ ಉಪಯೋಗ ಮಾಡ್ತಾರೆ ರೀ? ಅದಾನಿ ಅಂಬಾನಿ ಅವರು ಮೀಸಲಾತಿ ರೂಪದಲ್ಲಿ ತಮ್ಮ ಕೆಲಸ ಕೊಡ್ತಾರಾ? ಆದರೆ ಅವ್ರಿಗೆ ಸಾಕಷ್ಟು ದುಡ್ಡಲ್ಲಿ ಹರಿದು ಹೋಗ್ಲಿಕ್ಕಂತಂದ್ರೆ ಇಲ್ಲಿ ಎಲ್ಲ ಪ್ರಾಜೆಕ್ಟ್ ಅವ್ರ ಕೈ ಆಗಿದ್ದಾವೆ. ಅವ್ರಿಗೆ ಯಾಗ ವಿಮಾನ ಕೊಟ್ರಿ, ಅವ್ರ ಕೈಯಾಗ ರೈಲ್ವೆ ಕೊಟ್ರಿ, ಅವ್ರ ಕೈಯಾಗ ಬಂದರುಗಳನ್ನು ಕೊಟ್ರಿ, ಅವ್ರ ಕೈಯಾಗ ಕಲ್ಲಿದ್ದಲು ಕೊಟ್ರಿ, ಅವ್ರ ಕೈಯಾಗ ಖನಿಜಗಳನ್ನು ಕೊಟ್ರಿ, ಏನು ಕೊಟ್ಟಿಲ್ಲ, ಏನು ಬಿಟ್ಟಿಲ್ಲ. ಮತ್ತು ಅವೆಲ್ಲ ಪಬ್ಲಿಕ್ ಸೆಕ್ಟರ್ಗಳಲ್ಲೇ ಅವ್ರು ಪ್ರೈವೇಟ್ದವ್ರು ಬರೋದ್ರಿಂದಾಗೆ ಪ್ರೈವೇಟದಲ್ಲಿ ಮೀಸಲಾತಿ ಇಲ್ಲ ಇಲ್ಲ ಅಂದಾಗ ಪಾಪ ಎಸ್ಸಿ ಎಷ್ಟು ಜನ ಇಲ್ಲಿ ಹೋಗ್ಬೇಕು ಉದ್ಯೋಗ. ಅದಕ್ಕೆ ಆರ್ಥಿಕ ಸಮಾನತೆ ಸಲುವಾಗಿ ಇವತ್ತು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಅದು ಜನರಿಗೆ ಮುಟ್ತಾ ಇಲ್ಲ, ಅವ್ರ ಸಂದೇಶ ಜನರಿಗೆ ತಲುಪಾಗೈತೆ, ಅವ್ರ ಪ್ರಯೋಗಕ್ಕೆ ಮಾತಾಡ್ತಾ ಇದ್ದಾರೆ ಅಂತೇಳಿ. ಅವ್ರು ಮೀಸಲಾತಿ ವಿರೋಧ ಪ್ರಶ್ನೆನೇ ಇಲ್ಲ, ಮಾಡೇ ಇಲ್ಲ, ಅವರು ಮಾಡೋ ಸಾಧ್ಯವೂ ಇಲ್ಲ. ಯಾಕೆ ಮಾಡ್ತಾರೆ ರೀ ಅವರು? ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಇನ್ನೂ ಮೀಸಲಾತಿ ಮಿತಿ ಶೇಕಡ 50 ಹೆಚ್ಚು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅದು ಹೆಚ್ಚಾಗಬೇಕಾದ್ರೆ ಮೀಸಲಾತಿ 50 ಹೆಚ್ಚಾಗಬೇಕಾದ್ರೆ ಜನಗಣತಿ ಅಂದ್ರೆ ಜಾತಿ ಗಣತಿ ಆಗಬೇಕು ಸರ್ವೆ. ಅದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಂದಾಗ ಮೀಸಲಾತಿ ವಿರೋಧಿ ಹೆಂಗಾದ್ರೆ ಅವರು ಶಾ ಅವರು ಯಾವ ಆಧಾರ ಮೇಲೆ ಮಾತಾಡಿದರು? ಅವ್ರಿಗೆ ಬಿಟ್ಟಿದ್ದೆ. ಅವ್ರು ಟೀಕೆ ಮಾಡ್ತಾಯಿದ್ರು ವಿರೋಧ ಪಕ್ಷದವ್ರು ಮಾಡಲಿ, ಅದು ಅವ್ರ ಹಕ್ಕು, ಅವರು ಮಾತಾಡೋಂಥದ್ದು ಯೋಗ್ಯನಾದ ಅದು ಸರಿ ಹೋದಪ್ಪ ಬೇರೆ ವಿಷಯ, ಜನಕ್ಕೆ ಬಿಟ್ಟಂಥ ವಿಷಯ. ಜನ ಯಾರನ್ನು ಸ್ವೀಕಾರ ಮಾಡ್ತಾರೆ? ಈಗ ನಿಧಾನಕ್ಕೆ ಜನ ಇಡೀ ದೇಶದಲ್ಲಿ ರಾಹುಲರ ಮಾತುಗಳು ಕಿವಿ ಕೊಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ರಾಜನಾಥ್ ಸಿಂಗ್ರಿಗಾಗಿರ್ಬೋದು, ನಮ್ಮ ಶಾರ್ ಅವ್ರಿಗಾಗಿರ್ಬೋದು, ಇದು ನುಂಗಲಾರದ ಬೇಸುತ್ತಪ್ಪ. ಯಾಕಪ್ಪ ರಾಹುಲ್ ಇನ್ನೊಂದು ದಿವಸ ಹೋಗಿ ಮಾತಾಡ್ತಾ ಇದ್ದಾರೆ, ನಮ್ಮ ದೇಶದ ಬೈನ್ ತೆಗಿತಾ ಇದ್ದಾರೆ? ಅದೇಕೆ ರೀ ಸ್ವತಃ ಮೋದಿಜಿಯವರು ಇನ್ನೊಂದು ದೇಶಕ್ಕೆ ಹೋದಾಗ ಏನು ಮಾತಾಡಲಿಲ್ಲ? ನಾ ಆಮೇಲೆ ನಾ ಇಂಡಿಯಾದಲ್ಲಿ ಹುಟ್ಟಿದ್ದೊಂದು ಅಪರಾಧ ತಪ್ಪಾಗಿತ್ತು, ನಾವು ಮಾತಾಡಿಲ್ವ? ಅಷ್ಟು ಕೆಟ್ಟದಲ್ಲ ಈ ದೇಶ. ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮಾತಾಡಿಲ್ವ ಹಿಂದೆ ರೆಕಾರ್ಡ್ ತೆಗೆದು ನೋಡ್ರಿ. ಅವರಿಂದ ಆದಂಥ ತಪ್ಪದ ಬಗ್ಗೆ ಮಾತಾಡಿ ನಿಮ್ಮಲ್ಲ, ಇವರೇನೋ ಮಾತಾಡ್ತಾ ಇದ್ದಾರೆ, ವಸ್ತು ಸತ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಕೇವಲ 10 ಮಂದಿಯಲ್ಲಿ ಮಾತ್ರ ಈ ದೇಶದ ಅರ್ಥವ್ಯವಸ್ಥೆ ಸಿಕ್ಕೊಂಡ್ಕೋತ, ಉಳಿದೆಲ್ಲ 90% ಇಲ್ಲಿ ಕೂಲಿಗಳು, ಅವ್ರಿಗೆ ಉದ್ಯೋಗ ಇಲ್ಲ, ಅಸಂಘಟಿತ ಕಾರ್ಮಿಕರು, ಹೊಟ್ಟಿಗೆ ಹಿಟ್ಟಿಲ್ಲ, ಪರಿಸ್ಥಿತಿ ನಾಜೂಕದ. 136 ನಂಬರ್ದಲ್ಲಿ ನಾವು ಬಡತನದಲ್ಲಿದ್ದೇವೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದನ್ನು ಹೇಳ್ತಾ ಇದ್ದಾರೆ ಅವರು.
ಅದಕ್ಕಾಗಿ ಯಾರೂ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಕ್ವೈರಿ ಮಾಡುವಂಥದ್ದು, ಪ್ರಶ್ನೆ ಮಾಡುವಂಥದ್ದು ಇಲ್ಲ. ಎಲ್ಲ ಅಲ್ಲಗಳಿರಿ ಶಾರವ್ರ, ಭಾಳ ಸಂತೋಷ ವಿಷಯ. ಹೌದಪ್ಪ, ಅವ್ರಿಗೆ ಬಡತನ ಇಲ್ಲ ಅಂತ ಹೇಳಿ ಎಲ್ಲರೂ ಉದ್ಯೋಗ ಕೊಡ್ರಿ. ಪಾಪ 5 ಕಿಲೋ ಅಕ್ಕಿ ಕೊಡುಗಿದ್ಲು, 10 ಕಿಲೋ ಅಕ್ಕಿ ಕೊಡುಗಿದ್ಲು, ರೈತರಿಗೆ 1,000 ರೂಪಾಯಿ ಕೊಡುಗಿದ್ಲು. ಪ್ರತಿಯೊಬ್ಬರು ಉದ್ದೇಶ ಹೋಗಿ ಮಾಡಿಬಿಟ್ರಲ್ಲ, ತಾನೇ ಸಮಾನತೆ ಬಂದುಬಿಡ್ತದೆ. ಆರ್ಥಿಕ ಸಮಾನತೆನ ಮುಖ್ಯಲ್ಲ, ಆರ್ಥಿಕ ಸಮಾನತೆ ಎಲ್ಲಿದೆ? ರಾಜಕೀಯ ಸಮಾನತೆ ಬಗ್ಗೆ ಇಲ್ಲಿ ಪ್ರಶ್ನೆ ತಿಳಿ ಬಂತು. ಯಾಕಂದ್ರೆ ಬದುಕು ಕಷ್ಟ ಆಗಿದೆ, ಆರ್ಥಿಕ ಅಸಮಾನತೆ ಇರೋದರಿಂದಾಗ ಇವತ್ತು ಕಾರ್ಪೊರೇಟ್ಗಳು ಕೊಡುತ್ತಿರುವಂಥ ದುಡ್ಡಿಗೆ ಇವ್ರು ಎಲೆಕ್ಷನ್ ಮಾಡಿಕೊಂಡು ಇವತ್ತು ಗೆದ್ದು ಬರ್ತಾ ಇದ್ದಾರೆ. ಪ್ರಾಮಾಣಿಕರು ಆಯ್ಕೆ ಆಗ್ತಾನೇ ಇಲ್ಲ. ಹೀಗಾಗಿ ರಾಜಕೀಯ ಅಸಮಾನತೆ ಹೆಚ್ಚಾಗ್ಲಿಕ್ಕೆ ಇವತ್ತು ದುಡ್ಡು ಯಾರು ಕಡೆಯದ ಅವ್ರು ಆಳ್ಲಿಕ್ಕೆ ಇದ್ದಾರೆ. ಈಗ ನೀವು ನೋಡ್ರಿ ಅದನ್ನು, ಈ 543 ಏನು ಎಂ ಪಿಗಳಿದ್ದಾರೆ ಅವ್ರಲ್ಲಿ ಒಬ್ಬಾದರೂ ಲಕ್ಷಾದೇಶ ಬಡವ ಅದಾರೇನ್ರಿ? ವಿದ್ವತ್ತಿಂತ ಮನುಷ್ಯ ಇದ್ದಾರೇನ್ರಿ? ಭಯಂಕರ ವಿದ್ವತ್ತಿಂದ ಬಡವಿದ್ದಂಥವ ಇಲ್ಲ. ಎಲ್ಲ ಈ ಕಾರ್ಪೊರೇಟ್ಗಳು ಉಳಿಸುವಂಥ ಜನ ಅದಾರಲ್ಲೇ, ಅವರೆಲ್ಲರೂ ಕೊಟ್ಟಿಷ್ಟವ್ರು ಅಂದಾಗ ಅಸಮಾನತೆ ಅಲ್ಲರಿ. ಒಬ್ಬ ಬಡವಾಗ ಇವತ್ತೇನು ಹೇಳ್ಬೋದು, ಇಲ್ಲ ನಾನು ಚಾ ಮಾಡೋರು ಪ್ರಧಾನಿ ಮಾಡಿದ್ದೀನಿ ಅಂತೇಳಿ. ಅದು ಆರ್ ಎಸ್ ಎಸ್ದಲ್ಲಿ ಬಂದು ಅವರು ಪ್ರಚಾರಕರಾಗಿ ಬೆಳೆದ ನಿಂತ ಬುದ್ಧಿವಂತರಾದ್ಮೇಲೆ ಈ ಹಂತಕ್ಕೆ ಬಂದಿದ್ದಾರೆ ಅವರು. ಅಡ್ಡಿಲ್ಲ, ಹೌದು ಕೊಟ್ರಿ, ಭಾಳ ಸಂತೋಷ. ಒ ಬಿ ಸಿ ಪ್ರೈಮ್ ಮಿನಿಸ್ಟರ್ ಮಾಡಿ ಅದು ಸಂತೋಷ. ಆದರೆ ಒ ಬಿ ಸಿ ಜನಕ್ಕೆಲ್ಲ ಉದ್ಯೋಗ ಸಿಕ್ಕೊಂಡ್ರಿ, ಏ ಕಾಂಗ್ರೆಸ್ನ ಕೊಟ್ರೇನ್ರಿ? ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ಆ ಮಾತಾರೆ, ಅದಕ್ಕೆ ನೀವು ಆರಿಸ್ತಿದ್ದೀಗ ಅಂತ ಜನ ಕೇಳ್ತಾ ಇದ್ದಾರೆ. ಹೌದಲ್ರಿ, ನಾವು ಕಾಂಗ್ರೆಸ್ಗೆ ಏನು ಮಾಡಿಲ್ಲ ಅಂತ ಮಾರಿಸ್ತಿದ್ದೀವಿ 2014ನಾಗ. ಮತ್ತು ನೀವಾಗಿ ಇಲ್ಲಿವರೆಗೂ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಇದೇ ರಾಮದೇವ್ ಅವರು ಏನು ಮಾತಾಡಿದ್ರು ನಮಗೆ? ವಿದೇಶದಲ್ಲಿ ದುಡ್ಡು ಸಾಕಷ್ಟು ತಂದು ಕೊಡ್ತೀನಿ. ಎಲ್ಲಿದೆ ರಾಮದೇವ್ ಅವರು? ಎಷ್ಟು ಬಂದು ದುಡ್ಡು ನಮಗೆ? 15-20 ಲಕ್ಷ ಬರ್ತದೆ ಬಡಗು ಅಂತ ಹೇಳಿದರು. 15-20 ಲಕ್ಷ ಬೇಡ, ಅದೇನು ಬೇಕು? ಕಡೆಗೆ ಉದ್ಯೋಗ ಸೃಷ್ಟಿ ಆಗ್ಬೇಕಲ್ಲ. ಹೋಗಿ ಓಪನ್ ಮಾರ್ಕೆಟ್ ಮಾಡಿದ್ರೆ ನೀವು ಹೆಚ್ಚು ಅದಾರೆ ಅಂಬರ್ಗೆ ಅವರಿಗೆ ಕೊಡ್ರಿ. ಇನ್ನಷ್ಟಿಲ್ಲ, ಎಲ್ಲರೂ ಉದ್ಯೋಗ ಕೊಟ್ಟರೆ ಅವರ ಪ್ರತಿಯೊಬ್ಬರಿಗೂ ಉದ್ಯೋಗ ಸೃಷ್ಟಿ ಆಯಿತಾ ಅವರು ಉದ್ಯಮಿಗಳಿಂದ? ಅದು ಇಲ್ಲ. ಮತ್ತು ಅನೇಕ ಕಂಪ್ನಿಗಳು ದೇಶ ಬಿಟ್ಟು ಓಡಿ ಹೋದ್ರು, ಕೆಲವೊಂದು ಕಂಪ್ನಿ ಸ್ಥಾಪಿಸೋರು. ಮತ್ತು ಕೆಲವೊಬ್ಬರು ಕಾರ್ಪೊರೇಟ್ಗಳು ದೇಶ ಬಿಟ್ಟು ಓಡಿ ಹೋದರು. 18-20 ಸಾವಿರ ಕೋಟಿ ರೂಪಾಯಿಗಳನ್ನ ಡಬ್ಬಗೆ 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 ಹೋದ್ರು ದೇಶವನ್ನು. ಅದನ್ನೆಲ್ಲ ರಿಟರ್ನ್ ಆಪದ ಹರಿದು ಹೋಗ್ಬಿಟ್ರಿ. ಸುಳ್ಳೇನ್ರಿ ಅದು? ಸುಳ್ಳಂದ್ರೆ ಒಪ್ಪನ ಸುಳ್ಳು ಅಂತ ಹೇಳ್ರಿ, ಏನು ತಪ್ಪಿಲ್ಲ ಅದ್ರೊಳಗೆ? ಸುಳ್ಳಿದ್ರೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರಪ್ಪ ರಾಹುಲ್ ಗಾಂಧಿ ಅಂತ ಹೇಳ್ರಿ. 90% ನಮ್ಮ ಅಸಂಘಟಿತ ಕಾರ್ಮಿಕ ಇಲ್ಲ ಅಂತ ಹೇಳ್ರಿ, ಒಪ್ಪ ಸ್ಟೇಟ್ಮೆಂಟ್ ಕೊಡ್ರಿ. ಅದನ್ನ ಬಿಟ್ಟು ದೇಶದ ಸಿಕ್ಕಿದ್ರು ಸಾಧಿಸೋರು ಹಾಗೆ ಮಾಡ್ಲಿಕ್ಕಿರ್ತಾರೆ ಅಂತೇಳಿ ನಮ್ಮ ಏನಪ್ಪ ಅಂದ್ರೆ ರಾಜನಾಥ್ ಸಿಂಗ್ ಅವರು ಮಾತಾಡೋದ್ರಾಗ ಏನು ಅರ್ಥ ಐತಿ ಅಂತ. ಇವೆಲ್ಲ ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ತಪ್ಪು ದಾರಿ ಎಳೆಯುವಂಥ ಆಧಾರವಿಲ್ಲದ ಸತ್ಯವಲ್ಲದ ಮಾತುಗಳನ್ನು ಆಡುತ್ತಿರುವುದು ಹಾಗೂ ಆ ಮೂಲಕ ಅವರು ಭಾರತದ ಘನತೆಯನ್ನು ಹಾಳು ಮಾಡುತ್ತಿರುವುದು ತೀರಾ ನಾಚಿಕೆಗೇಡಿನ ಸಂಗತಿ. ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ ನಾಚಿಕೆಗೇಡಿನ ಸಂಗತಿ. ಯಾವುದ್ರಿ ನಾಚಿಕೆಗೇಡಿನ ಸಂಗತಿ? 90% ಜನ ಇಲ್ಲಿ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ. ಎಲ್ಲ ಇಡೀ ದೇಶದ ಪ್ರತಿಯೊಬ್ಬರು ಸ್ವಚ್ಛ ಸಿಗ್ತಾ ಇಲ್ಲ. ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಒಟ್ಟು ಅದಂತ ಎಲ್ಲದಕ್ಕೆ ಬರ್ರಿ, ಹೋಗುವ ಜೊತೆಯಲ್ಲಿ ಸರ್ವೆ ಮಾಡಿ. ಪ್ರತಿಯೊಬ್ಬರು ಎಜುಕೇಷನ್ ಇರ್ತಾ ಇಲ್ಲ ಫ್ರೀಯಾಗಿ. ನೀವು ಎಜುಕೇಷನ್ ಇಷ್ಟು ತಗೋದ್ರಿ, ಪ್ರೈವೇಟ್ದವ್ರಿಗೆ ಕೊಟ್ಟರೆ ಅನುಕೂಲ ಮಾಡಿಕೊಟ್ರೆ ಮತ್ತು ಅವ್ರು ಗಂಟು ಮಾಡ್ಕೊಳಕ್ಕೆ. ಯಾರಿಗೂ ಹೈಯರ್ ಎಜುಕೇಷನ್ ಫ್ರೀಯಾಗಿ ಸಿಗ್ತಾ ಇಲ್ಲ ಬಡವ್ರಿಗೆ. ಯಾವುದೇ ಇದಕ್ಕೆ ಅದು ಶಿಕ್ಷಣ ಇಲ್ಲ. ಅಸಕ್ಷತೆಗೆ ಅಗ್ರಿಕಲ್ಚರ್ ಬೆಂಬಲ ಬೆಲೆ ಕೊಡಲಿಲ್ಲ. ಬೆಂಬಲ ಕೊಟ್ಟನಂತ ಹೇಳಿದ್ರಿ, ಮಾಡಿದ್ರೆ ಹೇಳ್ತೀರಿ ಅಷ್ಟೇ, ಕೊಡೋರು ಯಾರು? ಏನೋ ಬೆಂಬಲ ಬೆಲೆ ಮಾಡಿದ್ವಿ, ಹೆಚ್ಚು ಮಾಡಿವಿ, ಹೆಚ್ಚು ಮಾಡಿ ಕೊಡೋರು ಯಾರ? ನೀವು ಎಲ್ಲರೂ ಗೌರ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಕೆಲವು ಪರ್ಸೆಂಟ್ ರಸ್ತು ಉಳ್ತೀರಿ ನೀವು. ಇನ್ನು ಉಳಿದು ಏನು ಮಾಡಬೇಕು ರೈತ? ಅವ್ನು ಗೋಡಾನು ಕಟ್ಟಿಕೊಡೋಕ್ಕಾಗಲಿಲ್ಲ. ಸೋಳೇನು ರೀ ಅವು? ಪ್ರತಿಯೊಂದು ಹಳ್ಳಿಗೆ ಕೆರೆಯೋ ಮತ್ತೆ ಮಾಡಿಕೊಡೋಕ್ಕಾಗಲಿಲ್ಲ. ಪ್ರತಿ ಹಳ್ಳಿಗೆ ಗೋಡಾನು ಮಾಡಿಕೊಡೋಕ್ಕಾಗಲಿಲ್ಲ. ಶಿಕ್ಷಣ ಅವ್ನು ಸಾಲಿ ತೆಗೋಕ್ಕಾಗಲಿಲ್ಲ ಪ್ರತಿಯೊಂದು ಹಳ್ಳಿಗಳಿಗೂ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಸಮಾನತೆ ಇದೆ ನಮ್ಮ ದೇಶದೊಳಗೆ ಇಲ್ಲ ಅಂತ ಹೇಳ್ರಿ. ಅದಕ್ಕೆ ಆ ಮಾತು ಹೇಳಿದ್ದಾರೆ ಅವರು, ರಾಹುಲ್ ಗಾಂಧಿ ಅವರು. ಇದಕ್ಕೆ ಸರಿಯಾಗಿ ಉತ್ತರ ಅಂದ್ರೆ ಅದು ಇಲ್ಲ ಉತ್ತರ ಕೊಡುವಂಥದ್ದು. ಹೌದು, ನಿಮ್ಮಲ್ಲಿ ಇದ್ದು ಅಂದರೆ ಸ್ಕೂಲ್ಗಳಿದ್ದು ಅಥವಾ ನೀವು ಹೇಳಿದಂಗೆ ಇಲ್ಲ ಆ ಮೀಸಲಾತಿ ಅವ್ರು ಬೇಡ ಅಂತಂದಿಲ್ಲ, ಅದು ಮೀಸಲಾತಿ ಹೋಗಂಗಿಲ್ಲ ಅಂತ ಹೇಳಿದಾರೆ ಅವರಾದರೂ. ಅವ್ರಲ್ಲಿ ಹೇಳಿದ್ದೇನು ಮೀಸಲಾತಿ ಹೋಗ್ತಿದ್ದೆ ಅಂತಲ್ಲ, ಯಾವಾಗ ಹೋಗ್ತಿದ್ದೀನಿ, ಸಮಾನತೆ ಬಂದಾಗ ಹೋಗ್ತದೆ ಅಂತ ವಸ್ತುಸ್ಥಿತಿಯನ್ನು ಮಾತಾಡಿದ್ದಾರೆ. ಅದಕ್ಕೆ ರಾಜನಾಥ್ ಸಿಂಗ್ ಅವರು ಏನೇನು ಹೇಳುವಂಥದ್ದು ಉತ್ತರ, ನಾಚಿಕೆಗೇಡಿನ ವಿಷಯ ಹಾಗೆ ಹೀಗೆ. ಆಧಾರದಲ್ಲಿ ಆಧಾರ ಆಗಿರಲಿ, ಬೇಕಲ್ಲರಿ, ಬಡದನ ಇರಲಿಲ್ಲ ದೇಶದೊಳಗೆ, ಬಡವರು ಒದ್ದಾಡ್ತಾ ಇಲ್ಲ, ಭ್ರಷ್ಟಾಚಾರ ಇರಲಿಲ್ಲ, ಏನಿಲ್ಲರಿ ಇಲ್ಲಿ ಈ ದೇಶದೊಳಗೆ. ಇದ್ರ ಬಗ್ಗೆ ಸುಮ್ಮನೆ ವಾದ ಮಾಡ್ತಾ ಇದ್ದಾರೆ ಯಾರೋ. ಅದಕ್ಕೆ ಒಬ್ಬ ಇವತ್ತು ಬಡವ ಮೇಲೆ ಹೇಳೋದು ಎಷ್ಟು ಕಷ್ಟ ಅಂತ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಶಾರ್ ಅವರು ರಾಹುಲ್ ಅವ್ರನ್ನ ಟೇಕ ಮಾಡಿದ್ದು ಅವರು ಒಂದು ಪಕ್ಷದಷ್ಟು ಸರಿ, ಆದರೆ ವಾಸ್ತವವಾಗಿ ಅದು ಯೋಗ್ಯವಾದ ಟೀಕೆ ಅಲ್ಲ. ಮೀಸಲಾತಿ ನೀತಿ ಏನಪ್ಪ ರದ್ದು ಮಾಡೋದು ಅಸಾಧ್ಯ, ಅಸಾಧ್ಯನ ಇದು ಹೇಳೋ ಅವಶ್ಯಕತೆಯೂ ಇಲ್ಲ. ಇನ್ನೂ ಹೆಚ್ಚು ಮಾಡಬೇಕಾಗಿದೆ. ಯಾರು ಎಷ್ಟೆಷ್ಟು ಪರ್ಸೆಂಟ್ ಇದ್ದಾರೆ
ಆ ಪ್ರಮಾಣದಲ್ಲಿ ಮಾಡಬೇಕು ಅನ್ನೋದದು. ಅದೇ ಕಾರಣಕ್ಕೆ ಇವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಏನು ಇವರು ಆಧಾರ ಇಲ್ಲದಂತ ತಪ್ಪು ದಾರಿ ಇಳಿವು ಮಾತು ಮಾತಾಡ್ತಾರೆ ಅಂತ ನಾದಲ್ಲ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಅದು ಅವ್ರದ್ದು ಅಂತ ಹೇಳ್ಕೊಳ್ಳೋಂಥ ಸ್ಟೇಟ್ಮೆಂಟ್ ಅಲ್ಲ, ಆಗಬಾರದ ತಪ್ಪು ದಾರಿ ಇಳಿಯುವಂಥದ್ದು ಇದೇನೂ ಇಲ್ಲ. ವಸ್ತುಸ್ಥಿತಿಯನ್ನು ಮಾತಾಡಿದ್ದಾರೆ. ಇದರಲ್ಲಿ ಯಾವುದಾದ್ರು ತಪ್ಪು ದಾರಿ ಇಳಿಯುವಂಥದ್ದು ಇದ್ದರೆ ಅದನ್ನು ನೀವು ಬಂದ ತಕ್ಷಣ ಪ್ರಶ್ನೆ ಮಾಡಿರಿ, ಜನಕ್ಕೆ ಇನ್ನೂ ತಿಳಿಸಿ ಹೇಳ್ರಿ, ಇಲ್ಲಿ ತಪ್ಪು ಮಾಡಿದ್ರೆ ಇಲ್ಲಿ ತಪ್ಪು ಮಾಡಿದ್ರಂತೆ. ಅದಕ್ಕೆ ಅವ್ರು ನಿಮ್ಗೆ ಉತ್ತರ ಕೊಡ್ತಾರೆ, ಹೇಳಿಲ್ಲ ಆದರೂ ನೀವು ಹೇಳಲಿಕ್ಕಿದ್ದೀರಿ. ಒಂದು ವಿರೋಧ ಪಕ್ಷ, ಅವ್ರಿಗೆ ವಿರೋಧ ಪಕ್ಷ ಕಾಂಗ್ರೆಸ್ಗೆ ಹೇಳಿದಿರಿ ಯೋಗ್ಯದ, ಮತ್ತು ತಪ್ಪಿದ್ರೆ ಟೀಕ್ಸಿದ್ರೆ ಏನು ಅಪರಾಧ ಇಲ್ಲ, ಟೀಕ್ಸ್ಲೇಬೇಕು. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಧಾನಿ ಹೆಚ್ಚಿಗಿಲ್ಲ, ಸಾಮಾನ್ಯ ಜನ ಕಡಿಮೆ, ಅವರಲ್ಲ ಎಲ್ಲರೂ ಸಮಾನರು. ಆ ಸಮಾನತೆ ರಾಜಕೀಯವಾಗಿದೆ, ಸಾಮಾಜಿಕವಾಗಿ, ಸಾಮಾಜಿಕವಾಗಿಲ್ಲ ಮತ್ತು ಇಲ್ಲಿ ಜಾತಿ ವ್ಯವಸ್ಥೆಯಿಂದಾಗೆ ಇಲ್ಲೂ ಕ್ರೈಟೀರಿಯಾ ಬಂದುಬಿಟ್ಟಿದ್ದಾವೆ. ಆದರೂ ಇವತ್ತು ಸ್ವಲ್ಪ ಕಡಿಮೆ ಆಗ್ತಾಯಿದೆ ಅನ್ನೋದು ಸ್ವಲ್ಪ ನಾವು ಇಲ್ಲಿ ಅಡ್ಡಾಡಿದಾಗ ಗೊತ್ತಾಗ್ತಾ ಇದೆ. ಬಟ್ ಇನ್ನೂ ಜಾತಿ ಪದ್ಧತಿ ನಮಗೆ ಭಾಳಷ್ಟು ಜೀವಂತದ ಅನ್ನೋದಷ್ಟು ಸತ್ಯದ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವತ್ತೊಂದಿಷ್ಟು ಬಿದ್ದಂಥ ಹಿಂದುಳಿದಂತಹ ದಲಿತ ಜನಾಂಗಕ್ಕೆ ಮೈನಾರಿಟಿ ಆಗಿರ್ಬೋದು, ಇವರೆಲ್ಲರಿಗೂ ಇವತ್ತು ಜಾಗೃತಿ ಮೂಡಿದೆ, ನಾವೆಲ್ಲ ಒಂದು ಆಗಬೇಕಪ್ಪ ಅಂತೇಳಿ. ಹೀಗಾಗಿ 90% ಜನ ಒಂದು, ಅವು ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಅದನ್ನು ಅರ್ಥ ಮಾಡ್ಕೊಂಡಿರುವಂಥ ರಾಹುಲ್ ಗಾಂಧಿಯವರು ನಿಧಾನಕ್ಕೆ ಇವತ್ತು ನಾವು ಸರ್ವೆ ಆಗಲಿ ಅನ್ನೋದು ಮುಖ್ಯ ಇಡೋ ಕೂತಿದ್ದಾರೆ. ಮತ್ತು ಇವತ್ತು BJPಗೂ ಅರ್ಥ ಆಗ್ಯದ, ಯಾಕಪ್ಪ ನಾವು ಇದನ್ನು ವಿರೋಧ ಮಾಡಿದರೆ ಜನ ನಮ್ಮನ್ನು ಪೂರ್ಣವಾಗಿ ತಿರಸ್ಕಾರ ಮಾಡ್ತಾರಪ್ಪ ಅನ್ನೋದು ಗೋಡೆ ಮೇಲೆ ಬರೆದಷ್ಟು ಖಚಿತ ಆಗಿದೆ. ಅದಕ್ಕಾಗಿ ಅವರು ಮೀಸಲಾತಿ ರದ್ದು ಮಾಡೋದು ಅಸಾಧ್ಯನೂ ಹೇಳ್ತಾ ಇದ್ದಾರೆ. ಮತ್ತು ಈಗ ಸರ್ವೆ ಮಾಡಲಪ್ಪ, ಜಾತಿ ಸರ್ವೆ ಆಗಿರಿ ಅನ್ನುವಂಥ ಹಂತಕ್ಕೆ ಬರ್ತಾ ಇದ್ದಾರೆ. RSS ಅಂತ ಇದು ಒಪ್ಪಿನ ಕೊಟ್ಟಿದೆ, ಯಾಕಂದರೆ ಇಲ್ಲಿ ಅಳಿವು ಉಳಿನ ಪ್ರಶ್ನೆ ಬರ್ತದೆ ರೀ. ಮತ್ತು ಮೀಸಲಾತಿನ ಹಿಂದೆ ವಿರೋಧ ಮಾಡಿದಾಗ ಮಾಡ್ಕೋತ ಹೋದ್ರೆ ಮುಂದಿನ ಭವಿಷ್ಯದಲ್ಲೇ RSS-ಗೆ ಆಗಲಿ ಅಥವಾ ಆ ವಿಚಾರಧಾರೆ ಜನಕ್ಕಾಗಲಿ ಸಂಘ ಪರಿವಾರ ಜನಕ್ಕಾಗಲಿ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕಾಗ್ತದೆ. ಅಷ್ಟರ ಮಟ್ಟಿಗೆ ಇವತ್ತು ಜನ ಜಾಗೃತ ಆಗ್ತಾ ಇದ್ದಾರೆ, ಯಾಕಂದರೆ ಎಲ್ಲರಿಗೂ ಶಿಕ್ಷಣ ಬೇಕಾಗಿದೆ, ಎಲ್ಲರೂ ಬಡತನದ, ಎಲ್ಲರೂ ಹಸಿವಾದ, ಅವರೆಲ್ಲರೂ ಇವತ್ತು ಎಚ್ಚರಿಕೊಳ್ತಾ ಇದ್ದಾರೆ. ಎಚ್ಚರಿಕೆ ಏನಪ್ಪ ಅಂತಂದು ಇದು ಇದನ್ನು ವಿವೇಕಾನಂದ ಮಾತನ್ನು ಮೇಲೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಏನಂದರೆ ಇಲ್ಲಿ ಶುದ್ರರು ಒಂದು ದಿವಸ ಆಳ್ತಾರ ಅಂತ. ಆ ಸಂದರ್ಭ ಇವತ್ತು ಬಂದದ್ದು ಶುದ್ರ ಆಳುವಂಥದ್ದು, ಶುದ್ರಕೇರಿ ಅಧಿಕಾರ ಹೋಗುವಂಥದ್ದು, ಶುದ್ರರು ಮತ್ತು ಅಸ್ಪೃಶ್ಯರು ಇವರು ದೇಶವನ್ನು ಆಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಮಾತುಗಳು ಇವತ್ತು ಸ್ಪಷ್ಟ ಆಗ್ತಾ ಇದ್ದಾವೆ. ಆ ನೆಲೆಯಲ್ಲಿ ನಾವು ರಾಹುಲ್ ಗಾಂಧಿಯವ್ರನ್ನ ಇವತ್ತು ನೋಡಬೇಕಾಗ್ಯದ. ಈ ನೆಲೆಯಲ್ಲಿ ಅವ್ರಿಗೂ ಗೊತ್ತಾಗ್ಯದ, ಇದನ್ನು ಹಿಡ್ಕೊಂಡು ಹೋದ್ರೆ 80-20 ಗೆಲ್ಲಕ್ಕೆ ಸಾಧ್ಯ ಐತಿ ಅನ್ನೋದು ಖಚಿತ ಇದೆ. ಇಲ್ಲಿವರೆಗೆ ಹಿಂದೂ ತಿಳ್ಕೊಂಡು 80 ಮಾಡಿಕೊಂಡು ಏನೋ ಮಾಡಿ ಗೆಲ್ಲೋ ಪ್ರಯತ್ನ ಮಾಡಿದರು BJPಗರು, ಅದರಲ್ಲಿ ಕೆಲವು ಹಂತದವರೆಗೆ ಯಶಸ್ವಿನೂ ಆದರು. ಆದರೆ ಅದು ಇವತ್ತು ಯಶಸ್ವಿಯಾಗೋ ಸಾಧ್ಯ ಇಲ್ಲ. ಇವತ್ತು ಅನಿವಾರ್ಯವಾಗಿ ಅವರು ಹಿಂದುತ್ವನ ಬದುಕಿಸಿದ್ರೆ ಸೇ ನೇರಾನೇರವಾಗಿ ಇವತ್ತು ಮೀಸಲಾತಿಗೆ ಬಂದು ನಿಲ್ಲುವಂಥಕ್ಕೆ ಬರ್ತಾ ಇದ್ದಾರೆ. ಇದು ಒಳ್ಳೆಯ ಲಕ್ಷಣ BJPದು. ಇವರು ಬದಲಾಗಲೇಬೇಕಾಗ್ತದೆ, ಜನ ಬದಲು ಮಾಡ್ತಾ ಇದ್ದಾರೆ, ಕಾಲ ಬದಲು ಮಾಡ್ತಾ, ಇದಕ್ಕೆ ಕಾಲ ಬದಲು ಮಾಡೋದು ಅನ್ನೋಂಥದ್ದು. ಅದಕ್ಕೆ ಶಿಕ್ಷಣ ಬೇಕಪ್ಪ ಎಲ್ಲರಿಗೂ ಅನ್ನುವಂಥ ಮಾತು. ಶಿಕ್ಷಣ ನಮ್ಮ ಧ್ಯಾನಗಳನ್ನಾಗಿ ಮಾಡ್ತದೆ, ತಪ್ಪು ಎಲ್ಲದ ಕರೆಕ್ಟ್ ಜಾಗ ಹುಡುಗಾಡಿ ತೋರಿಸ್ತದೆ, ತಿದ್ದುಕೊಳ್ಳಿಕ್ಕೆ ಕಾಯ್ದೆ ಆಗ್ತದೆ. ಅದಕ್ಕೆ ಇವತ್ತು BJP ತಿದ್ದುಕೊಳ್ಳೋದು ಪ್ರಯತ್ನ ಮಾಡಲಿಕ್ಕೆ ಅದಕ್ಕೆ ಸಂತೋಷ ಪಡೋದು. ಆದರೆ ಅದೇ ಕಾರಣಕ್ಕೆ ರಾಹುಲ್ ಗಾಂಧಿಯವರಾದರೂ ಸಹಿತ ಅವರು ಅದನ್ನು ಹೇಳ್ತಾ ಇದ್ದಾರೆ, ಮಿಸ್ಲಾಯ್ತಾರೆ ತೆಗಿ ಅಂತ ಅವರು ಹೇಳಿಲ್ಲ. ಅದೇ ಕಾರಣಕ್ಕೆ ನಮ್ಮ ಶಹರ್ ಅವರು ಸಹಿತ ಅದನ್ನು ರದ್ದು ಮಾಡೋದು ಅಸಾಧ್ಯ ಅಂತ ಹೇಳಿದ್ದು ಎರಡೂ ಅಷ್ಟ ಪ್ರಮುಖ ಅದಾವ. ಆದರೂ ಅವ್ರ ವಿರೋಧಕ್ಕಾಗಿ ಅವ್ರು ಮಾತಾಡ್ತಾ ಇರ್ತಾರೆ. ಮತ್ತು ರಾಜಕೀಯ ಅಂತ ತಕ್ಷಣ ಇರೋದನ್ನ ಅವ್ರನ್ನ ಟೀಕೆ ಮಾಡೋದು, ಇವ್ರನ್ನ ಟೀಕೆ ಮಾಡೋದು, ಒಬ್ಬರು ಬಂದು ಒಬ್ಬರು ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು, ನಾ ಸಜ್ಜನ ನೀ ಸಜ್ಜನ ಅಂತ ಹೇಳ್ಕೊಳ್ಳೋದು ನಡೀತಾರೆ. ಯಾರು ಸಜ್ಜನರು ದುರ್ಜನ ಜನಕ್ಕೆ ಗೊತ್ತಾಗ್ತಾ ಇದ್ದ ಜನರು ಎಷ್ಟರಾಗಿದ್ದಾರೆ ಅಂತ ಹೇಳ್ತಾ ಮಿಶ್ರಾಜಿ ರದ್ದು ಮಾಡೋದು ಅಸಾಧ್ಯ ಶಾ ಹೇಳಿದರೆ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಸಮಾನತೆ ಬರುವವರೆಗೆ ಮಿಶ್ರಾತಿ ಇನ್ನೂ 50 ಹೆಚ್ಚು ಮಾಡಬೇಕಂತ ಒಂದು ಮಾತು ಮಾತಾಡ್ತಾ ಇದ್ದಾರೆ. ಇವೆರಡೂ ಒಂದೇ ನನ್ನದು ಎರಡು ಮುಖ್ಯಗಳು. ನಾನು ಮೆನ್ಮೇಲೆ ಹೇಳ್ತಾ ಇರ್ತೀನಿ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಬ್ಬರನ್ನು ವಿರೋಧ ಮಾಡ್ತಿರ್ಬೋದು ಅಷ್ಟೇ. ಆದರೆ ಅವ್ರ ನೀತಿಗಳು ಹೆಚ್ಚು ಕಡಿಮೆ ಒಂದೇ ರೀತಿ ಆಗ್ತಾಯಿದ್ದಾವೆ. ಕಾರಣ ಅಂದರೆ ಜನ ಇವತ್ತು ತಿಳುವಳಿಕೆ ಅವ್ರು ಆಗ್ತಾ ಇದ್ದಾರೆ, ಜನಕ್ಕೆ ಬೇಕಂತ ಆಡಿದ ಕೊಡೋ ಅನಿವಾರ್ಯ ಆಗ್ತದೆ, ಅದೆಲ್ಲದೂ ಅಧಿಕಾರ. ಎಷ್ಟು ಸಿಂಪಲ್ ಆಗಿದೆ ಈಗ 500-1000 ಜನ ಮೋಸ್ಟ್ಲಿ ಸೆರೆಗೋ ಮತ್ತೆದಕ್ಕೆ ಮಾರ್ಕೊಳ್ಳಿಕ್ಕಿಲ್ಲ. ಇವತ್ತೆಲ್ಲರೂ ಬಯಸೋದು ಏನಪ್ಪ ಅಂದರೆ ಗ್ಯಾರಂಟಿ ಮತ್ತು ಉದ್ಯೋಗ. ಯಾರು ಗ್ಯಾರಂಟಿ ಕೊಡ್ತಾರೆ, ಯಾರು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅವರಿಂದ ಜನ ನಿಲ್ತಾರೋ ಅನ್ನೋದು ಮುಂಬರುವ ದಿನಗಳು ಸ್ಪಷ್ಟ ಆಗ್ತಾ ಹೋಗ್ತದೆ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ ನಿಮ್ಗೆ ಲೈಕ್ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಏನು ಮಾಡಿರಪ್ಪ ಅಂತಂದರೆ ಕಾಮೆಂಟ್ ಮಾಡೋ ಜೊತೆಗೆ ನೀವು ಇದ್ದಂಥವರು ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಿರಲಿ, ವಂದನೆಗಳು.